ಹಲೋ ಹಲೋ, ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಯೋಗೇಶ್ ಡಾಕ್ಟರ್ ತಾವು? ಹೌದು. ಹಾಂ ಸರ್, ನಾನು ಅನಿತಾ ಅಂತ ಕಾರ್ವಾರದಿಂದ ಮಾತಾಡ್ತಿದ್ದೀನಿ. ನಿಮ್ಮ ನನ್ನ ಮಗಳು ನಿಮ್ಮ ವಾಕ್ಯ ನೋಡ್ತಾ ಇರ್ತಿರ್ಲ, ಅವಳು ಒಂದು 15-20 ದಿವಸದಿಂದ. ನನ್ನ ಅಕ್ಕ ಸೇವೆಗೆ ನಿಂತಿದ್ದಾಳೆ ಬೆಂಗಳೂರಲ್ಲಿ. ಅವಳು ಒಂದು ಲಿಂಕ್ ಬಿಟ್ಲ ಅವಳಿಗೆ ಒಂದ್ ದಿವಸ, ಅಂದ್ರೆ ಅವಳು ನಾನು ನನ್ನ ಮಗಳು ಇಬ್ಬರೇ ದೇವ್ರ ನಂಬಿದ್ದೀವಿ, ಮತ್ತೆ ಯಾರು ನಂಬಿಲ್ಲಾಗಿದ್ರು. ನನ್ನ ಡಿಸ್ಕಸ್ ನಾನಾಗಿದ್ದೆ, ಮಗಳ ಡಿಸ್ಕಸ್ ನಾನಾಗ್ಲಿಲ್ಲ. ಮತ್ತೆ ಇನ್ನು 3.5 ವರ್ಷದ ಹಿಂದೆ ನನ್ನ ಮಗ ಒಂದು 8 ಸ್ಥಾನ ಬಂತ ನನ್ನ ಮಗಳಿಗೆ. ಅವರು ಸ್ವಲ್ಪ ನನ್ನ ಮಗಳಿಗೆ ಸ್ವಲ್ಪ ಪರಿಚಯದವರೇಯ. ಆಮೇಲೆ ಅವರೇನಂದ್ರೆ, ನಿಮ್ಗೆ ದೇವ್ರು ಮಾಡ್ಕೊಡ್ತೀನಿ, ನಾನು ನನಗೆ ಮದುವೆ ಆಗು, ನಿನ್ನ ಆಲಯಕ್ಕೆಲ್ಲ ಹೋಗ್ಕೊಡ್ತೀನಿ ಅಂತ ಎಲ್ಲ ಮಾತು ಕೊಟ್ಟಂಗೆ ನಡ್ಕೊಳ್ಳಿಲ್ಲ ಹುಡುಗ, ಸತೀಶ್ ಅಂತ ಹುಡುಗ. ಅವನು ಫಸ್ಟ್ ಅವನು ಏನು ಕೆಲಸ ಮಾಡಲ್ಲ, ಆದ್ರೆ ನಮ್ಮನೆಯವರಿಗೆ ಅವನ ಬಿಸ್ನೆಸ್ ಮಾಡ್ತಾನಂತ ಸುಳ್ಳು ಹೇಳಿ, ಯಾಕಂದ್ರೆ ಅವ್ನು ದೇವ್ರ ಮಾಡ್ಲಿಕ್ಕೆ ಕೊಡ್ತಾನಂತ ಹೇಳಿ ಅವನಿಗೆ ನಾವು ಮದುವೆ ಮಾಡ್ಕೊಟ್ಟಿವಿ. ಅದಕ್ಕೆ ನಮ್ಮನೆಯವರಿಗೆ ಅವನು ಬಿಸ್ನೆಸ್ ಮಾಡ್ತಾನೆ ಬೆಂಗಳೂರಲ್ಲಿ ಅಂತ ಹೇಳಿ ಸುಳ್ಳು ಮಾಡಿದೆ. ಯಾಕಂದ್ರೆ ನಮಗ್ ಬೇಕಾಗಿರೋದು ಅವ್ರಿಗೆ ದೇವ್ರ ಮಾಡಿಕೊಡ್ಲಿಕ್ಕೆ. ನನ್ನ ಗಂಡ ಒಂದು ಪೊಲೀಸ್ ಆಫೀಸರ್, ಆದ್ರೆ ನಮಗ್ ದೇವ್ರ ಮಾಡಿ ಕೊಡ್ತಾ ಇಲ್ಲಾಗಿದ್ರು, ಬರೀ ನನಗೆ ಬರೀ ಅದಕ್ಕೆ ಮಾಡ್ಲಿಕ್ಕೆ ಕೊಡಲಿಲ್ಲ. ಇದು ಕದ್ದು ಮುಚ್ಚಿ ಬಾತ್ರೂಮ್ ಪ್ರಾರ್ಥನೆ ಮಾಡೋದು, ಅವರೆಲ್ಲರೂ ಡ್ಯೂಟಿಗೆ ಹೋದಾಗ ನಾವು ಲೈವ್ ನಲ್ಲಿ ನೀವು ಅಂತ ವಿಡಿಯೋ ಕೊಡ್ತಿದ್ರಲ್ಲ, ಹಂಗೆ ಅಂತದ್ನ ನೋಡ್ಕೊಂತ ನಾವು ದೇವರಲ್ಲಿ ಬೆಳೀತಾ ಇದ್ವಿ. ನಾವು ಇದುವರೆಗೂ 10-12 ವರ್ಷ ಆಯ್ತು ನಾವು ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ವಿ. ಅನೇಕ ಹೋರಾಟ, ಅನೇಕ ಶೋಧನೆ, ಅದ್ರ ಮಧ್ಯೆ ನಮ್ಮನೆಯವ್ರು ಮಧ್ಯೆ ಮಧ್ಯೆ ಕುಡಿಯೋದು ಹೀಗೆಲ್ಲ ಮಾಡ್ತಾ ಇದ್ರು. ಹಿಂಗ್ ಮಾಡಿ ಈ ಪರಿಸ್ಥಿತಿಯಲ್ಲಿ ನನ್ನ ಮಗಳ ಅವನ ಸತೀಶ್ ಅಂಬನ್ ಮದುವೆ ಆಗ್ತಾನಲ್ಲ, ದೇವ್ರು ಮಾಡಿ ಕೊಡ್ತಾನಲ್ಲ ಅಂತ ಹೇಳಿ ನಾವು ಅವನಿಗೆ ಮದುವೆ ಮಾಡ್ಕೊಟ್ರಿ. ಆದ್ರೆ ಅವನು ಮಾತು ಕೊಟ್ಟಂಗೆ ನೆಡ್ಕೊಳ್ಳಿಲ್ಲ ಪಾತ್ರೆ. ಅವ್ಳಿಗೆ ಹಿಂಸೆ ಮಾಡೋದು, ಅದೊಂದು ಚೌಡಿ ದೇವಸ್ಥಾನ ಕರ್ಕೊಂಡು ಹೋಗೋದು, ಹೀಗೆಲ್ಲ ಮಾಡ್ತಾ ಇದ್ರು. ಅವಳು ಪಾಪ 3 ವರ್ಷ ತನಕ ಬಾಯಿ ಮುಚ್ಕೊಂಡಿದ್ಲು. ಈಗ ಒಂದು 5-6 ತಿಂಗಳಿಂದ ವಿರೋಧ ಮಾಡ್ತಾ ಬಂದ್ಲು, ಅವ್ರ ಮಾವನಿಗೆ ಆರಾಮಿಲ್ಲ ಅಂತ ವಿರೋಧ ಮಾಡ್ತಾ ಬಂದಾಗ ಅವನ ತಾಯಿ ಗಂಡ ಹೆಂಡತಿ ಇಬ್ರು ಚಲೋ ಮಾಡೋರು, ಅವ್ರ ತಾಯಿ ಇವಳಿಗೆ ವಿರೋಧವಾಗಿ ನಿಂತ್ಕೊಂಡ್ಬಿಟ್ಲು. ಹಾಗೆ ಹೀಗೆ ಅಂತ ಇವಳಿಗೆ ಇಜ್ಜರಿಯೋದು, ಗಂಡ ಹೆಂಡತಿ ಸುಖವಾಗಿರೋ ಕೊಡಲ್ಲ, 3.5 ವರ್ಷದಿಂದ ಇದೇ ರೀತಿ ಮಾಡ್ಕೊಂತ ಬಂದಿದ್ಲು ಅವ್ರ ತಾಯಿ. ಮೊದ್ಲು ನೀನು ಮಗಳು ನೀನೆ, ಸೊಸೆಯನ್ನು ನೀನೆ ಅಂತ ಇದ್ದವಳು, ಈಗ ಅವಳಿಗೆ ಈ ರೀತಿ ಹಿಂಸೆ ಮಾಡ್ಕೊಂತ ಬಂದ್ರು. ಈಗ 6 ತಿಂಗಳಿಂದ ತಿರುಗ ನಿಂತ್ಲು ಅವಳು. ನಾನು ಆ ಚೌಡಿ ದೇವಸ್ಥಾನದಲ್ಲಿ ಭಕ್ತ ಏನಂತಿದ್ದ ಅಂದ್ರೆ, ಪೂಜಾರಿ ಏನಂತಿದ್ದ ಅಂದ್ರೆ, ನಿಮ್ ತಾಯಿ ಮನೆಯವರಿಂದೇ ವಿರೋಧ, ನಿಮ್ ತಕ್ಕ ತಾಯಿ ಮನೆಯವರಿಂದ ವಿರೋಧ, ಹೀಗೆಲ್ಲ ಹೇಳ್ತಾ 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 ಅವಳಿಗೆ ಚಿತ್ರಹಿಂಸೆ ಮಾಡ್ತಿದ್ರು ಅವಳಿಗೆ. ಅವಳಿಗೆ ಹಿಂಸೆ, ಅವ್ಳು ವಿರೋಧವಾಗಿ ನಿಂತು ಒಂದ್ ದಿವಸ ಅವ್ರ ಗಂಡ ಅವ್ರ ಜೊತೆ ಮಾತಾಡೋದು ಕಡಿಮೆ ಮಾಡ್ದ, ಅತ್ತೆ ಅವಳಿಗೆ ಹಿಂಸೆ ಮಾಡುದು, ನೀನು ಹೊಟ್ಟೆ ಹಾಕಲ್ಲ, ಊಟ ಹಾಕಲ್ಲ, ನೀನು ಹಂಗೆ ಹಂಗೆ ಅಂತ ಮಗನಿಗೆ ಚಾಡಿ ಚಾಡಿ ಹೇಳ್ಕೊಂಡು ಅವ್ರ ಗಂಡ ಹೆಂಡತಿ ಸಂಬಂಧಿ ದೂರ ಮಾಡ್ಲು. ಆಮೇಲೆ ಒಂದ್ ದಿವಸ ನನಗ್ ಫೋನ್ ಮಾಡಿ, ಅಮ್ಮ ನಂಗೆ ಬೇಜಾರಾಗಿತ್ತ, ಅಮ್ಮ ನೀನ್ ಬಾ ಅಂತ ಹೇಳಿದ್ರು. ನಾನು ಕಾರವಾರದಿಂದ ಹೊನ್ನವರ್ಗ್ ಹೋಗಿ ಕರ್ಕೊಂಡು ಬಂದೆ. ಅದು ಬಂದ ಮೇಲೆ ಅವ್ಳು ತಾ ಬದುಕಬಾರ್ದು, ನೇಣು ಹಾಕೋಣ ಅಂತ ಚಿಂತೆ ಮಾಡ್ತಾರಂತೆ. ನಿಮ್ಮ ವಾಕ್ಯ ಕೇಳಿ ನಿಮ್ಮಿಂದ ಅವಳು ಬೆಳೆದು ಅವ್ಳು ಇಲ್ಲಿವರೆಗೆ ಬಂದಿದ್ದಾಳೆ. 2 ತಿಂಗಳಾಯ್ತು ಅವಳು ಬಂದು, ಒಂದು ಗಂಡ ಫೋನ್ ಇಲ್ಲ, ಅತ್ತೆ ಫೋನ್ ಇಲ್ಲ. ಈಗ ನಿಮ್ಮ ವಾಕ್ಯ ಕೇಳ್ಕೊಂಡು ದೇವರು ಅವಳ ಜೊತೆ ಮಾತಾಡಿ ಮೌನ ಯಾರಿಗೂ ಫೋನ್ ಮಾಡ್ದೆಯ, ನಿಮ್ಮ ವಾಕ್ಯ ಪ್ರಕಾರ ಅವಳು ನೀವ್ ಹೇಳಿದಂತ ವಾಕ್ಯ ಪ್ರಕಾರ ಅವಳು ನೆಡ್ಕೊಂಡು ದೇವರಲ್ಲಿ ನಿಂತಿದ್ದಾಳೆ ಪಾಸ್ಟರ್. ಈಗ ನಮ್ಗೆ ಈ ತಿಂಗಳಲ್ಲಿ ವಾಗ್ದಾನನೂ ಉಂಟು ನಮ್ಗೆ ಈ ಬಿಡುಗಡೆ ಅಂತ. ಅದಕ್ಕೆ ನಮ್ಗೆ ನಿಮ್ ಜೊತೆ ಮಾತಾಡ್ಬೇಕನ್ಸ್ತೀವಿ ಅವಳ ಬಗ್ಗೆ ಪಾಸ್ಟರ್. ಏನ್ ಮಾಡ್ಬೇಕು, ನಿನ್ನೆ ಹೇಳಿದ್ರು ಉಪವಾಸ ಮಾಡಿ ಅಂತ. ನಮ್ಗೆ ಉಪವಾಸ ಬಹಿ ಅತ್ತೆ ಇದ್ದಾಳೆ, ಅವ್ರ ಅನ್ಯರು, ನಾನು ಮಗಳಷ್ಟೇ ಮಾಡ್ತಿರೋದು. ಕದ್ದು ಮುಚ್ಚಿ ಒಂದ್ ಬೆಳಿಗ್ಗಿಂದ 12 ಗಂಟೆ ತನಕ ಉಪವಾಸ ಇರ್ತಿದ್ವಿ. ಹಿಂಗೆ ಮಾಡ್ಬೇಕಾದಾಗ್ಲಿಲ್ಲ. ನನಗೂ ಇನ್ನೊಂದು ಸಾಕ್ಷಿ ಏನಂದ್ರೆ ಪಾಸ್ಟರ್, ನನಗೆ ಕ್ಯಾನ್ಸರ್ ಆಗಿತ್ತು, ಗರ್ಭ ಕಂಠದ ಕ್ಯಾನ್ಸರ್ ಆಗಿತ್ತು. ಮಣಿಪಾಲದಲ್ಲಿ, ಉಡುಪಿ ಮಣಿಪಾಲದಲ್ಲಿ 1.5 ತಿಂಗಳ ಟ್ರೀಟ್ಮೆಂಟ್ ತಗೊಂಡು 2ನೇ ಹಂತಕ್ಕೆ ಹೋಗಿರೋ ನನಗೆ ದೇವ್ರು ನನಗೆ ನನ್ನಲ್ಲಿ ಬಹಳ ಪ್ರಾರ್ಥನೆ ಮಾಡ್ತೀವಿ ಪಾಸ್ಟ್ರೆ. ಒಂದು ಕೀಮೋಥೆರಪಿ ಯಾವುದು, ಒಂದು ಕೂದಲು ಹೋಗಿಲ್ಲ, ಏನಿಲ್ಲದೆ ದೇವ್ರು ನನಗೆ ಅದ್ಭುತವಾಗಿ ಅದರಿಂದ ಗುಣಪಡಿಸಿ ಸಂಪೂರ್ಣ ತೆಗೆದಾಕಿ ನನಗೆ ಆರೋಗ್ಯ ಬಂದು ಇಲ್ಲಿ ತಡವ ನಿಲ್ಸಿದ್ದಾನೆ ದೇವ್ರನ್ನ. ಆದ್ರೆ ನನಗೆ ಆಲಯಕ್ಕೆ ಹೋಗ್ತಾ ಇಲ್ಲ, ವಾಕ್ಯ ಕೇಳೋಕ್ ಆಗ್ತಾ ಇಲ್ಲ. ಈಗ ನಮ್ಮ ಯಜಮಾನರು ಬರ್ತಿದ್ದಾರೆ, ಅವರು ಕುಡಿಯೋ ಬಿಟ್ಟಿದ್ದರು. ಮತ್ತೆ ನಮ್ ಕಾರವಾರ ಹೆಡ್ ಕ್ವಾರ್ಟರ್ಸ್ ಪೊಲೀಸ್ ಆಫೀಸರ್ ಅವರು. ಮೊದಲಿಂದ ಪಾತ್ರ ಒಂದು 30 ವರ್ಷ ಆಯ್ತು ಮೊದಲು ಆಗಿ ಕುಡಿಯೋ, ಒಂದು ಹಣ ಸಂಪಾದನೆ ಇಲ್ಲ, ಬರೀ ಸಾಲ ಸಾಲ ಸಾಲ. ಈ ಸಿಕ್ಕದ್ರಲ್ಲೇ ಸ್ವಲ್ಪ ತಿನ್ಕೊಂಡಿರೋದು, ಇದ್ದು ಬಿಟ್ರೆ ಒಂದು ಮಗ ಒಂದು ಮಗಳು, ಬಹಳ ಬಹಳ ಒಂದು ಕಷ್ಟದಲ್ಲಿ ನಾವು ಹಾದು ಹೋಗ್ತಾ ಇದೀವಿ. ನಾವು ಅಂತದ್ರಲ್ಲಿ ಮಗಳು ಒಂದು ಈ ರೀತಿ ಆಗದೆ, ಮಗಳು ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ ಪಾತ್ರೆ, ನಮ್ಗೆ ಏನ್ ಮಾಡ್ಬೇಕಂತ ನಂಗೆ ದಾರಿನ ತೋರಿಸ್ತಾ ಇಲ್ಲ ನಮ್ಗೆ. ಹೌದು ಇಲ್ಲೇ ಇದ್ದಾಳೆ. ಹೌದು ಕೊಡಿ. ಸರಿ ಮಾಡ್ತೀವಿ.
ಪ್ರೈಸ್ ಲಾರ್ಡ್ ಸಿಸ್ಟರ್, ಹೇಗಿದ್ದೀರಿ? ಮಣ್ಣಲ್ಲಿ ಮಣ್ಣಾಗಳು, ನಿಮ್ಮ ಒಂದು ಪ್ರೇಯರ್ ಇಂದ, ಡೇಲಿ ಡೇಲಿ ಒಂದು ಪ್ರೇಯರ್ ಇಂದ ಬದುಕಿದ್ದೀನಿ. ಏನ್ ಟೆನ್ಷನ್ ಮಾಡಬೇಡಿ, ಕರ್ತನು ಇಲ್ಲಿವರೆಗೂ ನಿಮ್ಮನ್ನ ನಡೆಸಿದಾರಲ್ಲ, ಮುಂದೆ ಇವ್ರು ನಡೆಸ್ತಾರೆ. ಏನ್ ಟೆನ್ಷನ್ ಮಾಡಬೇಡಿ, ಓಕೆ? ದೇವರ ಅದ್ಭುತಕರವಾಗಿ ನಡೆಸ್ತಾರೆ. ಹೌದು, ನೀವು ಕೊಡೋ ದಿನ ಒಂದೊಂದು ವಾಕ್ಯ ನನಗೋಸ್ಕರನೇ, ಆದ್ರೆ ಒಂದ್ ಮೆಸೇಜ್ ಹಾಕ್ಲಿಕ್ಕೂ ನನ್ಗೆ ಆಗ್ತಾ ಇಲ್ಲ ಲೈವ್ ಅಲ್ಲಿ. ನನಗುಳ್ಳದೇ ದಿನ ದಿನ ನೀವು ಕೊಡೋದು, ಈ ಒಂದು ವಾಕ್ಯದಿಂದ ನಾ ಬದುಕಿದ್ದೀನಿ. ನೀವ್ ನಿನ್ನೆ ಕೊಟ್ಟ ವಾಕ್ಯ ನನಗೋಸ್ಕರನೇ, ನಾನೇ ಮರಣಕ್ ಹೋಗೋಳು, ನಾನೇ ಆತ್ಮಹತ್ಯೆಗೆ ಹೋದೋಳು, ನಾನೇ ಪಾಯ್ಸ, ನಾನೇ ಪಾಯ್ಸ. ನೀವು ಕೊಟ್ಟ ವಾಕ್ಯ ನನಗುಳ್ಳದ್ದು ಪಾಯ್ಸ. ನನಗೆ ನಾನೇ ದೇವ್ರ ಚಿತ್ತಕ್ಕೆ ವಿರೋಧವಾಗಿ ಮದ್ವೆ ಆಗಿ ನಾನೇ ದೇವ್ರ ಚಿತ್ತಕ್ಕೆಲ್ಲ ನೀವ್ ಹೇಳಿದ್ ನನಗೆ, ನನಗೊಂದ್ ಮಗ ಇದ್ದಾನೆ ಫಸ್ಟ್. ಏನ್ ಮಾಡ್ತಾನೆ ಮಗ? ಮಗ ಇವಾಗ 1 ಇಯರ್ ಆಗಿ 8 ಮಂತ್ ಆಯ್ತು. ಚಿಕ್ಕ ಪಾಪಕ್ ತಕೊಂಡ್ ಬಂದಿದ್ದೀನಿ ನಾನು ಗಂಡನ್ ಮನೆ ಬಿಟ್ಟು. ಇವಾಗ ಒಂದು 2 ಮಂತ್ ಆಯ್ತು. 2 ಮಂತ್ ಇಂದ ನಿಮ್ ಪ್ರೇಯರ್ ನೋಡಿ ನಾ ಬದುಕಿದ್ದೀನಿ. ಯಾವಾಗೋ ನಾನು ನಾ ಯಾವಾಗ್ಲೂ ನೇಣ ಹಾಕೊಂಡು ಆತ್ಮಹತ್ಯೆ ಹೋಗೋದು ಕಷ್ಟ, ನಿಮ್ಮ ಅಷ್ಟೆ ನೋಡಿ ಬದುಕಿದ್ದೀನಿ. ಹೌದು, ಪರಿಶುದ್ಧಾತ್ಮನು ಅಂತ ಹೇಳ್ತಿದ್ರಲ್ಲ, ಹೌದು ಕಷ್ಟ, ನಿಜವಾಗ್ಲು ನಾನೇ ಸಾಯ್ಲಿಕ್ಕೆ ಹೋದವಳು ನಾನೇ ಕಷ್ಟ. ನನಗೆ ನಿಮ್ಗೊಂದ್ಸಲ ಕಾಲ್ ಮಾಡುವ ಅಂತ ಇದ್ದೆ ನಾನು. ಏನ ಇವತ್ತು ದೇವ್ರ ಪರಿಶುದ್ಧಾತ್ಮ ನನ್ನ ಜೊತೆ ಮಾತಾಡ್ಲಿಕ್ಕೆ ಇರ್ಬೇಕು. ಈ ತಿಂಗಳು ನನ್ ಪ್ರತಿ ಸಲನು ನಮ್ಮನ್ ಬೇಜಾರ್ ಮಾಡ್ಕೊಂತಿದ್ದಾಗ ನಿಮ್ಮ ವಾಕ್ಯ, ನೀವು ಪರಿಶುದ್ಧಾತ್ಮ ಮಾತಾಡ್ಸಿದ ಕಾರಣದಿಂದನೇ ನಾ ಬದುಕಿದ್ದೀನಿ ಪಾಸ್ಟರ್. ನಾ ಎಷ್ಟು ನೋಡ್ಕೊಂಡಿದ್ದಾಗೂ ನಿಮ್ಮ ವಾಕ್ಯದ ಬಲದಿಂದ ನಾನು ಹೊರಗಡೆ ಬಂದು ಖುಷಿ ಖುಷಿಯಿಂದ ಊಟ ಮಾಡಿಕೊಂಡು, ಊಟ ಸಹ ಮಾಡ್ತಾ ಇರಲಿಲ್ಲ ಆಗಿದ್ದೆ ನಾ ಗಂಡನ ಮನೆಯಿಂದ ಬಂದು. ಇವಾಗ ಅವಾಗಿದ್ದಾಗ ಒಂದು ಚೂರು ಇಲ್ಲ ಪಾಸ್ಟರ್, ಚೆನ್ನಾಗಿದ್ದೀನಿ, ಚೆನ್ನಾಗಿ ದಪ್ಪಕ್ಕಾಗಿದ್ದೀನಿ ನಾನು. ದಪ್ಪ ದಪ್ಪಕ್ಕೆ ಹಾಕೊಂಡು ಚೆನ್ನಾಗಿದೆ, ಪ್ರಸನ್ನತೆಯಿಂದ ದೇವರಲ್ಲಿ ಬೆಳೀತಾ ಇದ್ದೀನಿ ಪಾಸ್ಟರ್. ಆದ್ರೆ ಮುಂದೆ ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರಾರ್ಥನೆ ಮಾಡು, ಓಕೆ? ಪ್ರಾರ್ಥನೆ ಮಾಡು, ಎಲ್ಲ ದೇವ್ರು ಸರಿ ಮಾಡ್ಕೊಡ್ತಾರೆ. ಸರಿ ಸರಿ, ಓಕೆ ಓಕೆ, ನಾನು ಮತ್ತೆ ಮಾಡ್ತೇನೆ, ನಿಮ್ಗೆ ಮಾತಾಡ್ತೇನೆ. ಪ್ರೈಸ್ ಗಾಡ್. ಸಿಸ್ಟರ್ ವರ್ಷ ಅವರ ಸಾಕ್ಷಿ ನೀವು ಕೇಳಿದ್ರಲ್ಲ, ಇದೇ ಪ್ರಿಯರೇ ದೇವರ ವಾಕ್ಯಕ್ಕಿರುವಂಥ ಒಂದು ಶಕ್ತಿ. ದೇವರ ವಾಕ್ಯ ಯಾರನ್ನು ಎಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಯಿಸ್ತದೆ. ನಾನು ನೀವು ನೆನೆಸುವ ರೀತಿಯಲ್ಲ ದೇವರ ವಾಕ್ಯ ಕಾರ್ಯ ಮಾಡುವಂಥದ್ದು. ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಆರಂಭಿಸುವುದಾದರೆ ಅವನ ಜೀವಿತ ಬದಲಾಗ್ತದೆ. ಹಾಗಾದರೆ ಏಮೆ, ನೀವು ಪ್ರತಿ ದಿವಸ ಕೇಳ್ತಕ್ಕಂಥ ದೇವರ ವಾಕ್ಯಗಳು, ನೀವು ಪ್ರತಿ ದಿವಸ ಕೇಳ್ತಕ್ಕಂಥ ದೇವ ಶಬ್ದವನ್ನು ನೀವು ಮಾತ್ರ ಇಟ್ಕೊಳ್ಳದ ಹಾಗೆ ಅನೇಕರಿಗೆ ಹಂಚಿಕೊಡ್ರಿ. ಇಂತಹ ಅನೇಕ ವರ್ಷಂದಿರು ಪ್ರತಿನಿತ್ಯ ಸಾಯ್ಲಿಕ್ಕಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಪ್ರಾರ್ಥನೆಗಳಲ್ಲಿ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವ, ನಾವು ಅವರಿಗೋಸ್ಕರವಾಗಿ ಮಧ್ಯಸ್ಥಿಕೆ ವಹಿಸುವ, ನಮ್ಮ ಪಟ್ಟಣದಲ್ಲಿ ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ಕರ್ತನನ್ನು ಅರಿತುಕೊಳ್ಳದೆ ಯಾರಾದರೂ ಸಾಯ್ತಾ ಇದ್ರೆ ಅದಕ್ಕೆ ನಾನು ನೀವು ಜವಾಬ್ದಾರರಾಗ್ತೇವೆ. ನಾವು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವ, ನಿಶ್ಚಯವಾಗಿ ಈ ದಿವಸಗಳಲ್ಲಿ ನಾವು ಒಟ್ಟಾಗಿ ನಿಲ್ಲುವ, ಕರ್ತನು ತಾನೇ ಕರ್ನಾಟಕದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಆಮೆನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಪ್ರೈಸ್ ಗಾಡ್.